ದೇವರ ವಾಕ್ಯವನ್ನು ಸಾರಬೇಕು, ಅದನ್ನು ಪ್ರಕಟಿಸಬೇಕು. ಇದು ಪ್ರತಿಯೊಬ್ಬ ವಿಶ್ವಾಸಿಯ ಕರ್ತವ್ಯವಾಗಿದೆ. ದೇವ ಭಯ ಭಕ್ತಿಯಿಂದ ನಿನ್ ಸೃಷ್ಟಿಯನ್ನು ನಾನು ನೋಡುವೆ, ಸ್ವಹಸ್ತದಿಂದ ನೀನು ಇದನ್ನೆಲ್ಲ ಸೃಷ್ಟಿಸಿರು ಎಂದು ನಂಬುವೆ. ಎನ್ನಾತ್ಮನಿಂದ ಸ್ತೋತ್ರ ಹಾಡುತ್ತೆ ಎಂದೇವರೇ, ನೀ ಶ್ರೇಷ್ಠನೇ. ಎಂದ ಪರಿನ ಸ್ತೋತ್ರ ಹಾಡುತ್ತೆ ಎಂದೇವರೇ, ನೀ ಶ್ರೇಷ್ಠನೇ. ಅರಣ್ಯದಲ್ಲಿ ತಿರುಗಾಡುವಾಗ ಇಂಪಾದ ಪಕ್ಷಿ ಸ್ವರ ಕೇಳುವೆ, ಪರ್ವತದಲ್ಲಿ ಸೌಂದರ್ಯವನ್ನು ಆನಂದದಿಂದ ನಾನು ನೋಡುವೆ. ಎನ್ನ ಪರಿ ಸ್ತೋತ್ರ ಹಾಡುತ್ತೆ ಎಂದೇವರೇ, ನೀ ಶ್ರೇಷ್ಠನೇ. ಎನ್ನ ಪರಿನ್ನ ಸ್ತೋತ್ರ ಹಾಡುತ್ತೆ ಎಂದೇವರೇ, ನೀ ಶ್ರೇಷ್ಠನೇ. ಸ್ವಪುತ್ರನನ್ನು ದೇವರು ನನಗಾಗಿ ಶಿಲುಬೆ ಸಾವಿಗೊಪ್ಪಿಸಿದನು, ನನ್ ಪಾಪ ಭಾರ ಹೊತ್ತುಕೊಳ್ಳುವಂತೆ ಸ್ವರಕ್ತ ಚೆಲ್ಲಿ ಯೇಸು ಸತ್ತನು. ಎನ್ನ ಪರಿ ಸ್ತೋತ್ರ ಹಾಡುತ್ತೆ ಎಂದೇವರೇ, ನೀ ಶ್ರೇಷ್ಠನೇ. ಎನ್ನ ಪರಿನ್ನ ಸ್ತೋತ್ರ ಹಾಡುತ್ತೆ ಎಂದೇವರೇ, ನೀ ಶ್ರೇಷ್ಠನೇ. ಕ್ರಿಸ್ತೇಸು ಮಹಿಮೆಯಿಂದ ಬರುವಾಗ ತುತ್ತೂರಿ ಶಬ್ದ ನಾನು ಕೇಳುವೆ, ಸುಸ್ವರ್ಗಕ್ಕೆ ನನ್ನನ್ನು ಒಯ್ಯುವ
ಎಂದೆಂದು ನಾನು ಸ್ತೋತ್ರ ಮಾಡುವೆ. ಎನ್ನಪ್ಪ ನಿನ್ನ ಸ್ತೋತ್ರ ಹಾಡುತ್ತೆ ಎಂದೇವರೇ, ನೀ ಶ್ರೇಷ್ಠನೇ. ಎನ್ನಪ್ಪ ನಿನ್ನ ಸ್ತೋತ್ರ ಹಾಡುತ್ತೆ ವೀಕ್ಷಕರೇ. ಪೌಲನು ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆಯ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ಬಂದುಬಿಟ್ಟಿದ್ದೇವೆ. ದೇವರು ಕಳೆದ ಎಲ್ಲ ಕಾರ್ಯಕ್ರಮದಲ್ಲಿ ತಿಳಿಸಿದ ಸತ್ಯಗಳಿಗಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಇಂದಿನ ಅಧ್ಯಯನದಲ್ಲಿ ಪೌಲನ ಅಪೋಸ್ತಲನದ ನೆರವೇರಿಕೆ, ನಾವು ಮಾಡುವ ಪ್ರತಿಯೊಂದು ಸತ್ಯಾಭಿವೃದ್ಧಿಗೋಸ್ಕರವೇ ಆಗಬೇಕು ಎಂಬ ವಿಷಯಗಳ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ಈಗ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುತ್ತ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರೆಗೆ ಬರೆದಂಥ ಎರಡನೇ ಪತ್ರಿಕೆಯ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಇಲ್ಲಿವರೆಗೆ ದೇವರು ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ. ತನ್ನ ಜೀವುಳ್ಳ ವಾಕ್ಯದ ಅನೇಕ ಸತ್ಯಗಳನ್ನು ತಿಳಿಸಿದ್ದಾನೆ. ಆತನ ನಡೆಸುವಿಕೆಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಕೊರಿಂಥದವರಿಗೆ ಬರೆದಂಥ ಎರಡನೇ ಪತ್ರಿಕೆಯ 13ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಪೌಲನ ಅಪೋಸ್ತಲತನದ ಪ್ರಯೋಗ ಹಾಗೂ ಅಂತಿಮ ವಿಚಾರ ಎಂಬುದಾಗಿದೆ. ಪ್ರಿಯರೇ, ಪೌಲನ ಅಪೋಸ್ತಲತನದ ನೆರವೇರಿಕೆಯ ವಿಷಯವಾಗಿ ನಾವು ಅಧ್ಯಯನ ಮಾಡುವಾಗ ಕೊರಿಂಥದವರಿಗೆ ಬರೆದಂಥ ಎರಡನೇ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನು ನಿಮ್ಮ ಬಳಿಗೆ ಬರುವುದು ಇದು ಮೂರನೆಯ ಸಾರಿ. ಇಬ್ಬರು ಮೂವರು ಸಾಕ್ಷಿಗಳ ಬಾಯಿಂದ ಪ್ರತಿಯೊಂದು ಸಂಗತಿ ಸ್ಥಾಪಿತವಾಗಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಮೊದಲು ಹೇಳಿದ್ದನ್ನೇ ತಿರುಗಿ ಹೇಳುತ್ತಿದ್ದಾನೆ. ತನ್ನ ಅಪೋಸ್ತಲತನವನ್ನು ನಡೆಸುವುದಕ್ಕೋಸ್ಕರ ಅವನು ಮೂರನೇ ಸಾರಿ ಕೊರಿಂಥಕ್ಕೆ ಹೋಗುತ್ತಿದ್ದಾನೆ. ಅಲ್ಲಿಗೆ ಹೋಗುವಾಗ ಎಲ್ಲವೂ ಕ್ರಮಬದ್ಧವಾಗಿರಬೇಕು, ಎಲ್ಲವೂ ಬಹಿರಂಗವಾಗಬೇಕು. ಪೌಲನು ತನ್ನ ಅಪೋಸ್ತಲತನವನ್ನು ಪ್ರಯೋಗಿಸಲಿದ್ದಾನೆ. ಪೌಲನ ಬಲಹೀನತೆಯ ಮೂಲಕ ಕಾರ್ಯ ನಡೆಸುವ ಕ್ರಿಸ್ತನ ಬಲದ ಮೂಲಕ ತನ್ನ ಅಪೋಸ್ತಲತನಕ್ಕೆ ಆಧಾರವನ್ನು ತೋರಿಸಲಿಕ್ಕಿದ್ದಾನೆ. ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 13ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾನು ಎರಡನೆಯ ಸಾರಿ ನಿಮ್ಮಲ್ಲಿದ್ದಾಗ ತಿರುಗಿ ಬಂದರೆ ನಿಮ್ಮನ್ನು ಶಿಕ್ಷಿಸದೆ ಬಿಡುವುದಿಲ್ಲವೆಂದು ಹೇಗೆ ಹೇಳಿದೆನೋ ಹಾಗೆಯೇ ಈಗಲೂ ನಿಮಗೆ ದೂರದಲ್ಲಿದ್ದು ಪೂರ್ವ ಪಾಪಕೃತ್ಯಗಳನ್ನು ಇನ್ನೂ ನಡೆಸುತ್ತಿರುವವರಿಗೂ ಮಿಕ್ಕಾದವರೆಲ್ಲರಿಗೂ ಹೇಳುತ್ತೇನೆ, ಕ್ರಿಸ್ತನು ನನ್ನಲ್ಲಿ ಮಾತನಾಡುತ್ತಾನೆಂಬುದಕ್ಕೆ ನಿಮಗೆ ಬೇಕಾದ ಪ್ರಮಾಣವು ಆಗ ತೋರಿ ಬರುವುದು. ಆತನು ನಿಮ್ಮನ್ನು ಕುರಿತು ನಿರ್ಬಲನಾಗಿರದೆ ಬಲವಾದ ಕೆಲಸಗಳನ್ನು ನಿಮ್ಮಲ್ಲಿ ನಡೆಸುವನಾಗಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಅವರ ಬಳಿಗೆ ಬಲಹೀನತೆಯೊಡನೆ ಬಂದಿದ್ದನು. ಆದರೆ ದೇವರ ವಾಕ್ಯವು ಬಲವಾದದ್ದು, ಆ ಪಾಪ ತುಂಬಿದ ಪಟ್ಟಣದಲ್ಲಿ ಅವರನ್ನು ಬದಲಾಯಿಸಿತು. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನವನ್ನು ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನು ಬಲಹೀನ ಅವಸ್ಥೆಯಲ್ಲಿದ್ದರಿಂದ ಶಿಲುಬೆಗೆ ಹಾಕಲ್ಪಟ್ಟನು ನಿಜ, ಆದರೂ ದೇವರ ಬಲದಿಂದ ಬದುಕುತ್ತಾನೆ. ನಾವು ಸಹ ಆತನ ಬಲಹೀನ ಅವಸ್ಥೆಯಲ್ಲಿ ಪಾಲುಗಾರರಾಗಿದ್ದೇವೆ, ಆದರೂ ಆತನೊಂದಿಗೆ ದೇವರ ಬಲದಿಂದ ಬದುಕುವರಾಗಿದ್ದೇವೆ. ಇದು ನಿಮಗೆ ತೋರಿಬರುವುದು ಎಂಬುದಾಗಿ. ಪ್ರಿಯರೇ, ಪೌಲನು ಹೇಳುತ್ತಾನೆ ಆತನು ಬಲಹೀನತೆಯಿಂದಾಗಿ ಕ್ರೂಜಿಗೆ ಹಾಕಲ್ಪಟ್ಟನು ಎಂದು. ದೇವರ ಬಲಹೀನತೆ ಎಂಬುದನ್ನು ಕೇಳುವಾಗ ವಿಚಿತ್ರವಾಗಿ ತೋರುತ್ತದೆ ಅಲ್ಲವೇ? ಈ ಬಲಹೀನತೆ ಯಾವುದು?
ಆತನು ಕ್ರೂಜೆಗೆ ಓದದ್ದೇ ದೇವರ ಬಲಹೀನತೆಯಾಗಿದೆ, ಆದರೂ ಆತನು ದೇವರ ಬಲದಿಂದ ಬದುಕುತ್ತಾನೆ. ಪ್ರಿಯರೇ, ಮುಂದೆ ಅತೀ ಪ್ರಾಮುಖ್ಯವಾದದನ್ನು ತಿಳಿಸುತ್ತಾನೆ. ಪ್ರತಿಯೊಬ್ಬ ಕ್ರೈಸ್ತನು ಕ್ರಮವಾಗಿ ಪರಿಶೀಲಿಸಿಕೊಳ್ಳಬೇಕಾಗಿದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಆಯ್ಕೆಯ ಸ್ವಾತಂತ್ರ್ಯ, ಆರಿಸುವಿಕೆ ಇಲ್ಲವೇ ವಿಶ್ವಾಸಿಯ ಭದ್ರತೆ. ನಾವು ನಂಬಿಕೆಯಲ್ಲಿ ಇದ್ದೇವೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸಿಕೊಳ್ಳಬೇಕೆಂದು ಪೌಲನು ಹೇಳುತ್ತಾನೆ. ಈ ಪರೀಕ್ಷೆಯನ್ನು ನಾವು ಎದುರಿಸಲೇಬೇಕಾಗಿದೆ. ನಾವು ವರ್ಷಕ್ಕೆ 2 ಅಥವಾ 3 ಆವರ್ತಿ ಇದನ್ನು ಮಾಡಬೇಕು. ಪ್ರೀತಿಯುಳ್ಳ ದೇವಜನರೇ, ದೇವಸೇವಕರಾದ ಡಾಕ್ಟರ್ ವಾರನ್ ಮ್ಯಾಗಿಯವರು ತಮ್ಮ ಅನುಭವವನ್ನು ಹೀಗೆ ಹೇಳುತ್ತಾರೆ. ನನ್ನ ಮಗಳು ಇನ್ನೂ ಚಿಕ್ಕವಳಾಗಿರುವಾಗ ಆಕೆ ತನ್ನ ನಂಬಿಕೆಯನ್ನು ತಾಯಿಯೊಂದಿಗೆ ಅರಿಕೆ ಮಾಡಿದಳು. ಆಗ ಅವರು ಟೆಕ್ಸಾಕ್ಸಿನಲ್ಲಿ ಅವಳ ಅಜ್ಜಿಯನ್ನು ನೋಡಿ ಹಿಂತಿರುಗುತ್ತಿದ್ದರು. ಆಕೆ ಒಂದು ದಿನ ಬಂದು ಸ್ಪಷ್ಟವಾಗಿ ತಾನು ಯೇಸುವನ್ನು ತನ್ನ ರಕ್ಷಕನನ್ನಾಗಿ ಅಂಗೀಕರಿಸಬೇಕು ಎಂದು ಹೇಳಿದಳು. ನನ್ನ ಪತ್ನಿ ಅವಳನ್ನು ಮಲಗುವ ಕೋಣೆಗೆ ಕರೆದುಕೊಂಡು ಹೋದಳು. ಅಲ್ಲಿ ಆಕೆ ಮೊಣಕಾಲೂರಿ ಕ್ರಿಸ್ತನನ್ನು ಅಂಗೀಕರಿಸಿದಳು. ಇದರ ಬಳಿಕ ನಾನು ಕ್ರಮವಾಗಿ ಕ್ರಿಸ್ತನೊಂದಿಗಿನ ಆಕೆಯ ಸಂಬಂಧದ ಕುರಿತು ಕೇಳುತ್ತಾ ಇದ್ದೆ. ಆಕೆ ಯವನ ಪ್ರಾಯಕ್ಕೆ ಬಂದಾಗ ಕೇಳಿದಳು, ಅಪ್ಪ, ನಾನು ಕ್ರೈಸ್ತಳಾಗಿದ್ದೇನೋ ಇಲ್ಲವೋ, ಅಥವಾ ನಾನು ನಿಜವಾಗಿ ಯೇಸುವನ್ನು ನಂಬುತ್ತೇನೋ ಇಲ್ಲವೋ ಎಂದು ಯಾಕೆ ಕೇಳುತ್ತಾ ಇರುತ್ತೀ ಎಂಬುದಾಗಿ. ನಾನು ಆಕೆಗೆ ಖಂಡಿತ ಮಾಡುವುದಕ್ಕಾಗಿ, ನೀನು ನನ್ನ ಮಗಳಾಗಿರುವುದರಿಂದ ಅದನ್ನು ಖಂಡಿತ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದೆ. ನಾನು ಆಕೆಯ ಕುರಿತು ಮಾತ್ರವಲ್ಲದೆ ನನ್ನ ಕುರಿತಾಗಿಯೂ ಪರೀಕ್ಷೆ ಮಾಡಿಕೊಳ್ಳುತ್ತಿದ್ದೆ. ಪ್ರತಿಯೊಬ್ಬ ವಿಶ್ವಾಸಿಯು ಇದನ್ನು ಮಾಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ ಎಂಬುದಾಗಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ನಾವಂತೂ ಅಯೋಗ್ಯರಲ್ಲವೆಂದು ನಿಮಗೆ ಗೊತ್ತಾಗುವುದೆಂಬುದಾಗಿ ನಿರೀಕ್ಷಿಸುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ತನ್ನನ್ನು ಪರೀಕ್ಷಿಸಿಕೊಂಡನು. ತಾನು ನಂಬಿಕೆಯಲ್ಲಿದ್ದೇನೆಂಬುದು ಅವರಿಗೆ ಗೊತ್ತಿರಬೇಕು ಎಂದು ಅವನು ಬಯಸಿದನು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೀವು ಕೆಟ್ಟದ್ದೇನೂ ಮಾಡಬಾರದೆಂದು ನಾವು ದೇವರನ್ನು ಪ್ರಾರ್ಥಿಸುತ್ತೇವೆ. ಇದರಲ್ಲಿ ನಾವೇ ಯೋಗ್ಯರಾಗಿ ತೋರಿ ಬರಬೇಕೆಂದು ನಮ್ಮ ಉದ್ದೇಶವಲ್ಲ. ನಾವು ಅಯೋಗ್ಯರೆನಿಸಿಕೊಂಡರೂ ನೀವು ಒಳ್ಳೆಯದನ್ನು ಮಾಡುವರಾಗಬೇಕೆಂಬುದೇ ನಮ್ಮ ಉದ್ದೇಶ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ನಿಜವಾದ ವಿಶ್ವಾಸಿಗಳಾಗಿರಬೇಕೆಂದು ಪೌಲನ ಆಶೆಯಾಗಿದೆ. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನವನ್ನು ಅಲ್ಲಿ ಹೀಗೆ ನೋಡುತ್ತೇವೆ, ಸತ್ಯಕ್ಕೆ ವಿರುದ್ಧವಾಗಿ ನಾವೇನೂ ಮಾಡಲಾರೆವು, ಸತ್ಯಾಭಿವೃದ್ಧಿಗೋಸ್ಕರವೇ ಸಮಸ್ತವನ್ನು ಮಾಡುತ್ತೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಗಮನಿಸಬೇಕಾದ ಇನ್ನೊಂದು ವಿಶೇಷ ಸತ್ಯ ಇಲ್ಲಿದೆ. ಪ್ರಿಯರೇ, ನೀವು ಸತ್ಯಕ್ಕೆ ವಿರುದ್ಧವಾಗಿ ಏನನ್ನೂ ಮಾಡಲಾರಿರಿ. ಆದ್ದರಿಂದಲೇ ದೇವರ ವಾಕ್ಯದ ಕುರಿತು ಒಪ್ಪಿಕೊಳ್ಳದಿರುವವರ ವಿಷಯವಾಗಿ ನಾನೇನೂ ಚಿಂತಿಸುವುದಿಲ್ಲ. ಅವರು ಸತ್ಯಕ್ಕೆ ವಿರೋಧವಾಗಿ ಏನನ್ನೂ ಮಾಡಲಾರರು. ನಾವು ದೇವರ ವಾಕ್ಯವನ್ನು ಪ್ರಕಟಿಸಬೇಕು. ಅದನ್ನು ಸಮರ್ಥಿಸಿಕೊಳ್ಳಲು ಸಮಯ ವ್ಯರ್ಥ ಮಾಡಬಾರದು. ಅದನ್ನು ಸಮರ್ಥಿಸಬೇಕೆಂದು ದೇವರು ಹೇಳುವುದಿಲ್ಲ, ನಾವು ಅದನ್ನು ಸಾರಬೇಕು ಹಾಗೂ ಪ್ರಕಟಿಸಬೇಕು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ, ನಾವು ಬಲಹೀನರಾಗಿದ್ದರೂ ನೀವು ಬಲಿಷ್ಠರಾಗಿದ್ದ ಪಕ್ಷಕ್ಕೆ ಸಂತೋಷವಾಗಿದ್ದೇವೆ. ಇದಲ್ಲದೆ ನೀವು ಪೂರ್ಣ ಕ್ರಮಕ್ಕೆ ಬರಬೇಕೆಂದು ಪ್ರಾರ್ಥಿಸುತ್ತೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೂರ್ಣ ಕ್ರಮಕ್ಕೆ, ಇದರ ಅರ್ಥ ನಾವು ಸಾಮಾನ್ಯವಾಗಿ ಯೋಚಿಸುವ ಪರಿಪೂರ್ಣತೆಯಲ್ಲ, ಅದು ಪ್ರಬುದ್ಧತೆಯನ್ನು ಸೂಚಿಸುತ್ತದೆ. ಅವರು ಪ್ರಬುದ್ಧ ಕ್ರೈಸ್ತರಾಗಿರಬೇಕೆಂದು ಅವನು ಬಯಸುತ್ತಾನೆ. ಕೃಪೆಯಲ್ಲಿಯೂ ಕ್ರಿಸ್ತಯೇಸುವಿನ ಕುರಿತಾದ ಜ್ಞಾನದಲ್ಲಿಯೂ ಅವರು ಬೆಳೆಯಬೇಕೆಂದು ಅಪೇಕ್ಷಿಸುತ್ತಾನೆ. ಈ ದಿನಗಳಲ್ಲಿ ನಾವು ಈ ಮಾತನ್ನು ಕೇಳುತ್ತಿರುತ್ತೇವೆ, ನೀವು ಯಾಕೆ ಬೆಳೆಯುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಪೌಲನು ಅವರಿಗೆ ಹೇಳುವುದು ಇದನ್ನೇ.
ಕ್ರಿಸ್ತನಲ್ಲಿ ಬೆಳೆಯಿರಿ ಎಂಬುದಾಗಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇದಕ್ಕಾಗಿಯೇ ನಾನು ನಿಮ್ಮಲ್ಲಿ ಇಲ್ಲದಿರುವಾಗ ಈ ಮಾತುಗಳನ್ನು ಬರೆದಿದ್ದೇನೆ, ನಿಮ್ಮನ್ನು ಕೆಡವಿ ಹಾಕುವುದಕ್ಕಲ್ಲ, ಕಟ್ಟುವುದಕ್ಕಾಗಿ. ಕರ್ತನು ನನಗೆ ಕೊಟ್ಟಿರುವ ಅಧಿಕಾರದ ಪ್ರಯೋಗದಲ್ಲಿ ನಿಮ್ಮ ಬಳಿಗೆ ಬಂದಾಗ ಕಾಠಿಣ್ಯವನ್ನು ತೋರಿಸುವುದಕ್ಕೆ ಅವಕಾಶವಿರಬಾರದೆಂದು ಅಪೇಕ್ಷಿಸ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸಮಯದಲ್ಲಿ ಅವರಿಗೆ ಬರೆಯುವುದಕ್ಕೆ ಪೌಲನ್ನು ಸಂತೋಷಿಸುತ್ತಾನೆ. ಅವರನ್ನು ಕಟ್ಟುವುದಕ್ಕಾಗಿ ಇದನ್ನು ಬರೆಯುತ್ತಿದ್ದಾನೆ ಹೊರತು ಕೆಡುವುದಕ್ಕಾಗಿ ಅಲ್ಲ. ಮುಂದಕ್ಕೆ ನೋಡೋಣ. ಪೌಲನ ಅಪೋಸ್ತಲತನದ ಕೊನೆ ಎಂಬುದಾಗಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಕಡೇ ಮಾತೇನೆಂದರೆ, ಸಹೋದರರೇ, ಸಂತೋಷಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ, ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪುನಃ ಅವನು ಹೇಳುತ್ತಾನೆ, ಪೂರ್ಣ ಕ್ರಮಕ್ಕೆ ಬನ್ನಿರಿ, ಕ್ರಮ ಪಡಿಸಿಕೊಳ್ಳಿರಿ, ಬೆಳೆಯಿರಿ, ಹಸುಗೂಸುಗಳಾಗಿರುವುದನ್ನು ಬಿಡಿರಿ. ಈಗಿನ ಅನೇಕ ವಿಶ್ವಾಸಿಗಳಿಗೂ ಇದನ್ನೇ ಹೇಳಬೇಕಾದೀತು. ಒಳ್ಳೆಯ ಕ್ರಮದಿಂದಿರಿ. ಈ ಪತ್ರಿಕೆಯನ್ನು ಆರಂಭಿಸಿದಾಗ ಉಪಯೋಗಿಸಿದ ಶಬ್ದವನ್ನೇ ಪುನಃ ಉಪಯೋಗಿಸುತ್ತಾನೆ. ದೇವರ ಆದರಣೆ, ಅದರ ಅರ್ಥ ಸಹಾಯವೆಂದಾಗುತ್ತದೆ ಎಂಬುದನ್ನು ನೆನಪಿಸಿಕೊಳ್ಳಿರಿ. ನಮ್ಮ ಸಹಾಯಕ್ಕಾಗಿ ನಮ್ಮ ಪಕ್ಷಕ್ಕೆ ಬರುವವನು ದೇವರೇ ಆಗಿದ್ದಾನೆ. ಆತನು ನಮ್ಮನ್ನು ಬಲಪಡಿಸುತ್ತಾನೆ, ಉತ್ತೇಜಿಸುತ್ತಾನೆ. ಪ್ರಿಯ ಸ್ನೇಹಿತನೇ, ಈ ಹೊತ್ತು ದೇವರು ನಿನಗೂ ಇದನ್ನು ಮಾಡಬೇಕೆಂದಿದ್ದಾನೆ. ನೀನು ಯಾರೇ ಆಗಿದ್ದರೂ, ಹೇಗೆ ಇದ್ದರೂ, ಎಲ್ಲೇ ಇದ್ದರೂ ದೇವರು ನಿನಗೆ ಸಹಾಯ ಮಾಡಲು ಅಪೇಕ್ಷಿಸುತ್ತಾನೆ. ಆತನು ದೇವರ ವಾಕ್ಯದ ಮೂಲಕ ಪವಿತ್ರಾತ್ಮನ ಸಹಾಯದಿಂದ ನಿನಗೆ ಸಹಾಯ ಮಾಡಬಲ್ಲನು. ಕರ್ತನಲ್ಲಿ ಪ್ರಿಯರೇ, ಈ ವಚನಗಳು ಎಂಥ ಶ್ರೇಷ್ಠ ವಚನಗಳು ನೋಡಿರಿ. ದೇವರು ನಮ್ಮನ್ನು ಸಂತೈಸುವುದಕ್ಕಾಗಿ ನಮ್ಮ ಸಂಗಡ ಇದ್ದಾನೆ. ನಾವು ಬೆಳೆಯಬೇಕು, ಪ್ರಬುದ್ಧರಾಗಬೇಕು. ಸತ್ಯಕ್ಕೆ ವಿರುದ್ಧವಾಗಿ ನಾವೇನು ಮಾಡಲಾರೆವು? ಸತ್ಯಕ್ಕಾಗಿ ಮಾಡಬೇಕು. ಇಂತಹ ಪ್ರೋತ್ಸಾಹದೊಂದಿಗೆ ನಾವು ದೇವರಿಗಾಗಿ ಖಂಡಿತವಾಗಿ ಮುಂದೆ ಹೋಗಬೇಕು. ಒಂದೇ ಮನಸ್ಸುಳ್ಳವರಾಗಿರಿ ಅಂದರೆ ಕ್ರಿಸ್ತನ ಮನಸ್ಸುಳ್ಳವರಾಗಿರಿ ಎಂಬುದಾಗಿ. ಪ್ರಿಯರೇ, ಸಮಾಧಾನದಿಂದಿರ್ರಿ ಅಂದರೆ ನಾವು ಸಮಾಧಾನವನ್ನು ಹುಟ್ಟಿಸಲು ಸಾಧ್ಯವಿಲ್ಲ, ಆದರೆ ಸಮಾಧಾನದಿಂದ ಜೀವಿಸಬಹುದು. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು ಎಂಬುದಾಗಿ ನೋಡುವಾಗ, ಇದು ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಸಮಾಧಾನವಾಗಿದೆ. ಕ್ರೂಜೆಯ ರಕ್ತದಿಂದ ದೇವರು ಉಂಟು ಮಾಡಿದ ಸಮಾಧಾನವಾಗಿದೆ. ನಾವು ಸಮಾಧಾನದಲ್ಲಿ ಜೀವಿಸಬೇಕಾಗಿದೆ. ನಾವು ನಮ್ಮ ರಕ್ಷಣೆಯಲ್ಲಿ ಆನಂದಿಸುವವರಾಗಬೇಕು. ಪ್ರೀತಿ ಹಾಗೂ ಸಮಾಧಾನಗಳ ದೇವರು ನಿಮ್ಮೊಂದಿಗಿರುವನು. ಇದನ್ನು ಕಳಕೊಳ್ಳಬೇಡಿರಿ. ಇದೆಷ್ಟು ಅದ್ಭುತವಾದದ್ದು! ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ಪವಿತ್ರವಾದ ಮುದ್ದಿಟ್ಟು ಒಬ್ಬರನ್ನೊಬ್ಬರು ವಂದಿಸಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಿವಂಗತ ಡಾಕ್ಟರ್ ವಾಲ್ಟರ್ ವಿಲ್ಸನ್ ಅವರ ಕುರಿತಾಗಿ ಹೇಳಿದರೆ ತಪ್ಪಾಗಿ ಭಾವಿಸಬೇಡಿರಿ. ಅವರನ್ನು, ಅವರ ಪ್ರೀತಿಯ ಪತ್ನಿಯನ್ನು ಸಂದರ್ಶಿಸಲು ಒಬ್ಬರು ಸ್ನೇಹಿತರು ಬಂದರು. ಡಾಕ್ಟರ್ ವಾಲ್ಟರ್ ಅವರು ಒಳ್ಳೆಯ ದೇವಭಕ್ತರಾದ್ದರಿಂದ ಆ ಸ್ನೇಹಿತರು ಅವರಿಗೆ ಮುದ್ದಿಟ್ಟರು. ಬಳಿಕ ಅವರ ಪತ್ನಿಗೂ ಮುದ್ದಿಟ್ಟರು. ಬಳಿಕ ಅವರು ಡಾಕ್ಟರ್ ವಿಲ್ಸನ್ ಅವರೊಡನೆ ಹೇಳಿದರು, ನಾನು ನಿಮಗೆ ಮುದ್ದಿಟ್ಟದ್ದು ಪವಿತ್ರವಾದ ಮುದ್ದು, ಆದರೆ ನಿಮ್ಮ ಪತ್ನಿಗೆ ಕೊಟ್ಟದ್ದು ಆಹಾ ಎಂದರು. ಪ್ರಿಯರೇ, ನೀವು ಮುದ್ದಿಡುವುದಾದರೆ ಅದು ಪವಿತ್ರವಾದ ಮುದ್ದಾಗಿರಲಿ, ಆದರೆ ನಾವು ನಮ್ಮದೇ ಲಿಂಗದವರಿಗೆ ಮಾತ್ರ ಮುದ್ದಿಟ್ಟರೆ ಒಳ್ಳೆಯದು. ಆಗ ಅದು ಪವಿತ್ರವಾದ ಮುದ್ದಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 13ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದೇವಜನರೆಲ್ಲರೂ ನಿಮಗೆ ವಂದನೆ ಹೇಳುತ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ನಿಮ್ಮೆಲ್ಲರ ಎಂದು ಹೇಳಿರುವುದರಿಂದ ಅವನು ದಕ್ಷಿಣ ಪ್ರದೇಶದವನೆಂದು ನಾನು ಹಾಸ್ಯವಾಗಿ ಹೇಳುತ್ತೇನೆ. ನಾನೂ ಕೂಡ ದಕ್ಷಿಣದವನಾದ್ದರಿಂದ ನೀವೆಲ್ಲರೂ ಎಂಬುದಾಗಿ ಹೇಳಬಹುದು.
ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರ ಸಂಗಡವಿರಲಿ ಎಂಬುದಾಗಿ ನೋಡುವಾಗ ಅವನು ಹೇಳುವಾಗ ಕೊರಿಂಥದ ಸಭೆಯವರೊಂದಿಗೆ ನಮ್ಮನ್ನು ಸೇರಿಸಿ ಹೇಳುತ್ತಿದ್ದಾನೆ. ಕ್ರಿಸ್ತನಲ್ಲಿ ನಮಗಿರುವದ್ದೆಲ್ಲದರಲ್ಲಿ ನಾವು ಆನಂದದಿಂದಿರಬೇಕು. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ ಹಾಗೂ ಪವಿತ್ರಾತ್ಮನ ಅನ್ಯೂನತೆ ನಾವು ಈ ಲೋಕಕ್ಕೆ ಮಾತ್ರವಲ್ಲದೆ ನಾವು ನಮ್ಮ ಸ್ವಂತ ಸಭೆಗಳಿಗೂ ಸಾಕ್ಷಿಗಳಾಗಿರಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರೆಗೆ ಬರೆದಂಥ 2ನೇ ಪತ್ರಿಕೆಯ ಅಧ್ಯಯನವನ್ನು ನಾವು ಇಲ್ಲಿಗೆ ಮುಗಿಸಿದೆವು. ಪ್ರಾರಂಭದಿಂದ ಈ ಅಧ್ಯಾಯದ ಕೊನೆಯವರೆಗೆ ದೇವರ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಆತನು ನಮಗೆ ಬೋಧಿಸಿದ ಸತ್ಯಕ್ಕೆ ಅನುಸಾರವಾಗಿ ನಾವು ಜೀವಿಸುವರಾಗೋಣ. ಪೌಲನ ಸುವಾರ್ಥ ಸೇವೆಯ ಅನುಭವ ನಮ್ಮ ಜೀವಿತಕ್ಕೆ ಒಂದು ಮಾದರಿಯಾಗಿರಲಿ. ನಾವು ಕೂಡ ನಮ್ಮ ವಿಶ್ವಾಸದ ಜೀವಿತದಲ್ಲಿ ಮುಂದೆ ಸಾಗುವಾಗ ಬರುವಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರನ್ನೇ ಆತುಕೊಂಡು ಆತನ ಕೃಪೆಯಲ್ಲೇ ಮುಂದೆ ಮುಂದೆ ಸಾಗೋಣ ಮತ್ತು ನಮ್ಮ ಜೀವಿತವು ಲೋಕದಲ್ಲಿ ಸಭೆಯಲ್ಲಿ ಸಾಕ್ಷಿಯ ಜೀವಿತವಾಗಿರಲಿ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಕಾಯ್ದ ನಿಮ್ಮಾನು ಮೇಲ ಎಂದೆಂದು
ಪ್ರಿಯರೇ, ಪೌಲನು ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆಯ ಅಧ್ಯಯನವನ್ನು ದೇವರ ಕೃಪೆಯಿಂದ ನಾವು ಮುಗಿಸಿ ನಮ್ಮ ಆತ್ಮಿಕ ಜೀವಿತಕ್ಕೆ ಬಹು ಅಮೂಲ್ಯವಾದ ಆಶೀರ್ವಾದಗಳನ್ನು ಪಡೆದುಕೊಂಡಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಪ್ರತಿದಿನವೂ ನಾವೆಲ್ಲರೂ ಸತ್ಯಪರರಾಗಿ ಜೀವಿಸೋಣ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ನಮಗೆ ನಿನ್ನ ವಾಕ್ಯಗಳನ್ನು ಕೊಟ್ಟು ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆಯ ಧ್ಯಾನವನ್ನು ನಾವು ಮಾಡಲಿಕ್ಕಾಗುವಂತೆ ಕೃಪೆ ಕೊಟ್ಟಿದ್ದಿ. ನಾವು ಕಲಿತಂಥ ಒಂದೊಂದು ಆತ್ಮಿಕ ಪಾಠಗಳನ್ನು ಮರೆತು ಹೋಗದಂತೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸಲು ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನವು ನಿಮ್ಮ ಬಾಳಿಗೆ ಆಧರಣೆಯನ್ನು ಹೊಸ ನಿರೀಕ್ಷೆಯನ್ನು ನೀಡಿದೆಯಲ್ಲವೇ? ಇನ್ನೂ ಅನೇಕರು ಸತ್ಯದ ಜ್ಞಾನಕ್ಕೆ ಸೇರಲು ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ. ತಪ್ಪದೇ ಕರೆ ಮಾಡಿರಿ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.